ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಗಳಿಗೆ ಟಿಕೆಟ್ ಮೂರು ಕ್ಷೇತ್ರಗಳಲ್ಲಿ ಸಸ್ಪೆನ್ಸ್ ಗೋವಿಂದರಾಜನಗರ ಕೇಳಿದ್ದ ಸೋಮಣ್ಣಗೆ ನಿರಾಸೆ ಯಾರಾಗ್ತಾರೆ ಗೋವಿಂದರಾಜನಗರದ ಬಿಜೆಪಿ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ರಾಜ್ಯದಲ್ಲಿ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರಗಳಿದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಇದರಲ್ಲಿ ಗೋವಿಂದರಾಜನಗರ ಮಾದೇವಪುರ ಮತ್ತು ಹೆಬ್ಬಾಳದ ಟಿಕೆಟ್ ಅನೌನ್ಸ್ ಆಗಿಲ್ಲ ಎಲ್ಲಕ್ಕಿಂತ ಕುತೂಹಲ ಗೋವಿಂದರಾಜನಗರ ಯಾಕೆಂದ್ರೆ ಸೋಮಣ್ಣ ಅವರು ಅಲ್ಲಿಂದಲೇ ಸ್ಪರ್ಧಿಸ್ಬೇಕು ಅಂತಿದ್ರು ಇಲ್ಲಲ್ಲ ಅವರು ಯಾರಿಗೆ ಗೋವಿಂದರಾಜನಗರದಲ್ಲಿ ಬಿಜೆಪಿಯ ಹುರಿಯಾಳು ಯಾರು ಉಮೇಶ್ ಶೆಟ್ಟಿ ಹ್ಮ್ ಅರುಣ್ ಸೋಮಣ್ಣ ಹ್ಮ್ ತುಳಸಿ ಮುನ್ರಾಜು ಗೌಡ ದಾಸೇ ದಾಸೇಗೌಡ ಹ್ಮ್ ಈಗೆಲ್ಲವೂ ಇದೆ ಯಾರು ಬೇಕಾದರೂ ಆಗಬಹುದು ಹ್ಮ್ ಕೃಷ್ಣ ಎದುರಾಳಿ ಆಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಣಿ ಹೌದು ಒಂದು ವಾರ್ಡ್ ಜೆಡಿಎಸ್ ಸ್ಟ್ರಾಂಗ್ ಇದೆ ಅಷ್ಟೇ ಅನ್ನೋದು ಬಿಟ್ಟರೆ ಇನ್ನು ಉಳಿದ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಣಿ ಇಲ್ಲಿ ಬಿಜೆಪಿ ಗೆಲ್ಲತ್ತ ಗೊತ್ತಿಲ್ಲ ಗೊತ್ತಿಲ್ಲ ಕಷ್ಟ ಎದುರಾಳಿ ಯಾರು ಅನ್ನೋದ ತೀರ್ಮಾನ ಆಗಿಲ್ಲ ಅಲ್ಲೇ ಪ್ರಿಯಾ ಕೃಷ್ಣ ಓಡಾಡ್ತವ್ರೆ ಗೋವಿಂದ ರಾಜನಗರದಲ್ಲಿ ಸೋಮಣ್ಣ ಅವರು ಎಷ್ಟೇ ಬಿನ್ನಿಪೇಟೆ ರಾಜಕೀಯ ಕ್ಷೇತ್ರದಿಂದ ರಾಜಕಾರಣ ಮಾಡಿದಂತ ಸೋಮಣ್ಣ ಪಕ್ಷೇತರವಾಗಿ ರಾಜಕಾರಣ ಮಾಡಿದಂತ ಸೋಮಣ್ಣ ದಳದಿಂದ ರಾಜಕಾರಣ ಮಾಡಿದಂತ ಸೋಮಣ್ಣ ಕಾಂಗ್ರೆಸ್ ಇಂದ ರಾಜಕಾರಣ ಮಾಡಿದಂತ ಸೋಮಣ್ಣ ಇವತ್ತು ಕ್ಷೇತ್ರದ ಬಗ್ಗೆ ಗೊಂದಲ ಉಂಟಾಗಿ ಯಾಕೆಂದ್ರೆ ಅವ್ರನ್ನ ಬೈ ಎಲೆಕ್ಷನ್ ಜನ ಸೋರಿಸ್ತಾರೆ ಮಿನಿಸ್ಟರ್ ಮಾಡ್ತಾರೆ ಮತ್ತೆ ಅವ್ರನ್ನ ಚುನಾವಣೆಲ್ಲ ಜನ ಹಾಗಾಗಿ ಕ್ಷೇತ್ರದ ಬಗ್ಗೆ ನಂಬಿಕೆ ಇಲ್ಲ ಜನ ಕೆಲಸ ನೋಡೋಟಾಗ್ತಾ ಇಲ್ಲ ಜಾತಿ ನೋಡೋಟಾಗ್ತಾವ್ರೆ ಅವ್ರ ಲಿಂಗಾಯತ ಸಮುದಾಯಕ್ಕೆ ಸೇರ್ ಹೌದು ಅಲ್ಲಿ ಪ್ರಿಯಾಕೃಷ್ಣ ಒಕ್ಲಿಗ ಸಮುದಾಯಕ್ಕೆ ಸೇರಿದವರು ಅಂತ ಹಾಗಾಗಿ ಅವರು ಸಾಕು ಕಡೆ ಚುನಾವಣೆ ರಿಸ್ಕ್ ಬೇಡ ಅಂತ ನಗರಕ್ಕೆ ಹೋದ್ರವ್ರು ಅವ್ರ ಮಗ ಆದ್ರು ಸೋಮಣ್ಣ ಅಂತ ಪ್ರಭಾವಿನೇ ಸೋಲ್ತಿದ್ರು ಗೋವಿಂದರಾಜ್ ನಗರ ಮೊನ್ನೆಲ್ಲೋ ಗೆದ್ದಿದ್ರು ಆದ್ರೆ ಪ್ರಿಯಾ ಕೃಷ್ಣ ವಿರುದ್ಧ ಅರುಣ್ ಸೋಮಣ್ಣ ಅಂತ ಬಂದಾಗ ಅದು ಗೌಣ ಅಂತ ಸೋಮಣ್ಣ ಅವ್ರ ಮಗನ್ಗೆ ಗುಬ್ಬಿ ಕೇಳ್ತಾ ಇದ್ರು ಗೊತ್ತಿಲ್ಲ ಏನು ಅಂತ ಬಟ್ ಅವ್ರಿಗೆ ಎರಡು ಕೊಟ್ಟವ್ರೆ ಎರಡು ಕ್ಷೇತ್ರ ಬೇಕು ಅಂತ ಕೇಳ್ತಿದ್ರು ಮಗನ್ಗೊಂದು ನನ್ಗೊಂದು ನೀವೇ ತಗೊಳ್ಳಿ ಎರಡು ನಗರದಲ್ಲಿ ಕೊರೋಣದಲ್ಲಿ ಅಕ್ಕಪಕ್ಕ ಚುನಾವಣೆ ಮಾಡ್ತಾವ್ರೆ ಸಿದ್ದರಾಮಯ್ಯ ಗೆನೆಸ್ಟ್ ಒಂದು ಪುಟ್ಟರಂಗ್ ಶೇಟ್ರಿಗೆ ಒಂದು ಸೋಮಣ್ಣ ಅವರು ಜಯಶಾಲಿ ಆಗ್ತಾರೆ ಸೋಮಣ್ಣ ವೆಟೇಜ್ ಜಾಸ್ತಿ ಆಯ್ತದೆ ಸೋಮಣ್ಣ ನೆಕ್ಸ್ಟ್ ಸಿಎಂ ಆದ್ರೂ ಆಗ್ಬೋದು ಅದು ಗೊತ್ತಿರಲಿ ನಿಮ್ಗೆ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ತಾ ಗಂಡು ಸೋಮಣ್ಣ ಸಿಎಂ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಸೋಲ್ಸ್ರೆ ಸಿಎಂ ಆಗ್ಬಹುದು ಬಟ್ ಈ ಸರ್ ಆಗಲ್ಲ ಈ ಸರ್ ಆಗಲ್ಲ ಮುಂದಿನ ಸರ್ ಆಗಲ್ಲ ಆದ್ರೂ ಮುಂದಿನ ಸರ್ ನೋಡ್ಬೇಕು ನೋಡ್ಬೇಕು ಎಸ್ ಗೋವಿಂದರಾಜ್ ನಗರ ಬಿಜೆಪಿ ಕತೆ ಏನು ನೋಡಬೇಕು ಇಲ್ಲಿ ಅರುಣ್ ಸೋಮಣ್ಣ ಉಮೇಶ್ ಶೆಟ್ಟಿ ದಾಸೇಗೌಡ ತುಳಸಿ ಮುನ್ರಾಜು ಗೌಡ ಎಷ್ಟಾರ ಹೆಸರು ಹೇಳ್ತಾ ಇರ್ಬೋದು ಇರೋ ಕಾರ್ಪೊರೇಟರ್ ಹೆಸರೆಲ್ಲಾರು ಹೇಳ್ಬೋದು ನಾನೀಗ ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ಯಾರು ಇದುವರೆಗೂ ಹಾಕಿರ್ಲಿಲ್ಲ ಸೋಮಣ್ಣ ಸಾಹೇಬ್ರವರಲ್ಲಾ ಅಂತ ನಿಜ ಈಗೆಲ್ಲ ತಡ್ಕಾಡ್ತವ್ರ ಹುಡ್ಕಾಡ್ತವ್ರೆ ಈಗ ಹೈಕಮಾಂಡ್ ಯಾರನ್ನ ಹಾಕ್ತಾರೆ ಅಂದ್ರೆ ಬಿಜೆಪಿ ಕೆಲವೊಂದ್ ಟೈಮ್ ಹ್ಯಾಂಡ್ಲು ಮಾಡಕ್ ಬರಲ್ಲ ಅವ್ರ ಅನ್ಕೌಟ್ ಸಚಿನ್ ಬಂದು ಫಸ್ಟ್ ಬಾಲ್ಗೆ ಔಟ್ ಆದಂತ ಇತಿಹಾಸ ಇದೆ ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲಿ ಅಂದ್ಬಿಟ್ಟು ಏನು ಇರೋ ಎಲ್ಲಾ ಕ್ಷೇತ್ರ ಗೆಲ್ಸ್ಬಿಡ್ತವ್ರ ಎಲ್ಲ ಇಲ್ವಲ್ಲ ಏನೋ ಎಂ ಪಿ ಗೆಲ್ಸಾರಷ್ಟೇ ಎಂ ಎಲ್ ಎ ಗೆಲ್ಸ್ತಾವ ಇಲ್ವಲ್ಲ ಹಾಗಾಗಿ ಅತಿಯಾದ ಆತ್ಮ ಆತ್ಮ ಆತ್ಮವಿಶ್ವಾಸ ಅವ್ರನ್ನ ಅಳ್ಳಕ್ ತಳ್ಳ ಐತಿ ಬಿಜೆಪಿ ಅಷ್ಟೇ ಬಟ್ ಇಲ್ಲಿ ಈ ಬಿಜೆಪಿಯ ಗೊಂದಲ ಗದ್ದಲ ಕಾಂಗ್ರೆಸ್ ಕೀಲಾ ಕೀಲಾ ಶಿಕ್ಷಕರೇ ಗೋವಿಂದ ರಾಜ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಾರ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ವಿಡಿಯೋ ಕೊನೆಯಲ್ಲಿ ಮನವಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ಕೆಲಸ ಮಾಡ್ತಾರೆ ಅವರ ನೋಡ್ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ನೋಡಬೇಡಿ ಯೋಗ್ಯರನ್ನ ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿ ಯೋಗ್ಯರು ವಿಧಾನಸೌಧಕ್ಕೆ ಬರಲಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ